सौभाग्यवती अरुंधति अरुंधति अरे हरीश हेगिद्यापा चेन्नागिद्दीनि बा कूत्को ಏನ್ ದಿಡೀರ್ ಅಂತ ಒಂದ್ ಫೋನ್ ಇಲ್ಲ ಏರಿ ಇಲ್ಲ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಮಾವ ಹರೀಶ ಹೇಗಿದ್ದೀಯಪ್ಪ ಚೆನ್ನಾಗಿದ್ದೀನಿ ಅತ್ತೆ ಒಬ್ನೇ ಬಂದ್ಯಾ ಆ ಇವತ್ತು ನಾನು ಒಬ್ನೇ ಬಂದೆ ಅತ್ತೆ ಇರ್ಲಿ ಬಿಡಪ್ಪ ನೋಡು ನೀನು ಹೀಗೆ ಆಗಾಗ ಬಂದು ಹೋಗ್ತಾ ಇರಬೇಕಪ್ಪ ಹ್ಮ್ ಹಾ ಬೇಗ ಅಡಿಗೆ ಮಾಡಿಬಿಡ್ತೀನಿ ಊಟ ಮಾಡ್ಕೊಂಡೆ ಹೋಗು ಇಲ್ಲ ಅತ್ತೆ ಅದು ಯಾಕೆ ನಿಮ್ಮ ಅಮ್ಮ ಹೇಳಿದಾರ ಮದುವೆ ಆಗೋ ತನಕ ಅವರ ಮನೆಯಲ್ಲಿ ಊಟ ಮಾಡಬೇಡ ಅಂತ ಹಾಗೇನ್ ಹೇಳಿಲ್ಲ ಅಮ್ಮ ನಾನು ಅರುಂಧತಿ ಮನೆಯಲ್ಲಿ ಇದ್ದರೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಪಾರ್ವತಿ ಅರುಂಧತಿ ಅಂತ ಕರೆಯಮ್ಮ ಅರುಂಧತಿ ಅರುಂಧತಿ ಏನಮ್ಮ हाय अरुंधति हाय हरीश निन्ना सिटी कर्कोंडु होगोदक्के बंदिद्दनम्म मम्मी अरुंधति आचे कर्क बेको एला बेग रेडी आगोना अको तले नोत सारी हरीश नू होरक बरक आगल ओ हौदा सर इले हल्ली सुताड़क बरना बेड़ा हरीश नन याको मूडिल सरी मा अरुंधति नीन एल्लू होरगडे होगदे इद्रू परवागिल्ल इल्ले मनेयल्ली कूत्कोंडु मातादि हाँ पार्वती अरुंधति ಹಾಗಾದ್ರೆ ನಿಮ್ಮ ಮನೆ ಹಿತ್ತಲಲ್ಲಿ ಕೂತ್ಕೊಂಡು ಮಾತಾಡೋಣ ಬೇಡ ಅರುಂಧತಿ ನಿಂದ ಅತಿ ಆಯ್ತು ದಿನಗಟ್ಟಲೆ ಬೈಕ್ ಅಲ್ಲಿ ಕೂತ್ಕೊಂಡ ವಿಜಯ ಜೊತೆ ಸಿಟಿಯಲ್ಲಿ ಸುತ್ತಾಡಕಾಗುತ್ತೆ ನನ್ನ ಜೊತೆ ಹೊರಗೆ ಬರಕಾಗಲ್ಲ ಒಂದು ನಿಮಿಷ ಕೂತ್ಕೊಂಡು ಮಾತಾಡಕಾಗಲ್ಲ ಅಲ್ವಾ ಹರೀಶ್ ನಾನು ಇನ್ನು ನಿನ್ನ ಹೆಂಡತಿ ಆಗಿಲ್ಲ ನನ್ನನ್ನ ಏನು ಕೇಳೋ ಹಕ್ಕು ನಿನಗಿಲ್ಲ ಓ ನಿನ್ನನ್ನ ಏನು ಕೇಳಬಾರದ ಹಾಗಾದ್ರೆ ನೀನು ನನ್ನ ಮನಸಾರೆ ಮದುವೆ ಆಗ್ತಿದ್ಯಾ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕ ಅಂದ್ರೆ ನನ್ನ ಜೊತೆ ಮದುವೆ ಮಾಡ್ಕೊಳ್ಳೋಕೆ ನಿನಗೆ ಇಷ್ಟ ಇಲ್ಲ ನಿನ್ನ ಮನಸಲ್ಲಿ ಆ ವಿಜಯ ಇದಾನೆ ಹೌದು ತಾನೇ ಯಾಕ್ ಸುಮ್ಮನೆ ಇದ್ದೀಯಾ ಮಾತಾಡು ಹರೀಶ್ ಏನಾಯ್ತಪ್ಪ ಅರುಂಧತಿ ನನ್ನ ಜೊತೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೆ ಮಾತಾಡ್ತಿಲ್ಲ ನನ್ನ ಜೊತೆ ಹೊರಗೆ ಬರಲ್ಲ ಅಂತಿದಾಳೆ ಹರೀಶ್ ಅದು ತಲೆನೋ ಇಲ್ಲ ಮಾವ ಅವಳಿಗೆ ತಲೆನೋ ಇಲ್ಲ ಏನು ಇಲ್ಲ ನನ್ನ ಜೊತೆ ಆಚೆ ಬರಬಾರದು ಅಂತ ನಾಟಕ ಆಡ್ತಿದಾಳೆ ಹಾಗೆಲ್ಲ ಮಾತಾಡ ಬಿಡಪ್ಪ ಅವಳು ಯಾಕ ಸುಳ್ಳು ಹೇಳ್ತಾಳೆ ಹೇಳು ಅವಳಿಗೆ ನಿಜವಾಗ್ಲೂ ತಲೆನೋವು ಇರಬೇಕು ಸುಳ್ಳೋ ನಿಜಾನೋ ನಿಮ್ಮ ಮಗಳನ್ನ ಕೇಳಿ ತಿಳ್ಕೊಳ್ಳಿ ಇಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ಸ್ಕೊಳ್ಳೋಕೆ ನಾನು ತಯಾರಿಲ್ಲ ಬರ್ತೀನಿ ಹರೀಶ ನಿಂತ್ಕೊಳ್ಳಪ್ಪ ಹರಿ ಅರುಂಧತಿ ಏನಮ್ಮ ಇದೆಲ್ಲ
ಮದುವೆ ಆಗುವವರೆಗೂ ಮರ್ಯಾದೆಯಿಂದ ಮನೆಯಲ್ಲೇ ಇರು ಅಂತ ನೀವೇ ಹೇಳಿದ್ರಿ ಅಲ್ವಾಪ್ಪ अरुंधति स्टाइल कल बंडेने कर्कोगिदे कणे ऐने हेल्तिदिया ಹೂ ನೀನು ವಿಜಯ ಅಪ್ಪನ ಬಿಡಸಕ್ಕೆ ಓಡಾಡಿದ್ದು ಓಡಾಡಿದೆ ಅವನಂತು ಕಂಪ್ಲೀಟ್ಲಿ ಚೇಂಜ್ ಆಗಿ ಹೋಗಿದಾನೆ ಇವಾಗ ಅವನ ಕಣ್ಣು ಕಾಣಿಸ್ತಿರೋದು ಒನ್ ಅಂಡ್ ಓನ್ಲಿ ಅರುಂಧತಿ ತಮಾಷೆ ಸಾಕು ಅದೇನಂತ ಹೇಳು ನೋಡಮ್ಮ ನೀನು ಮಣ್ಣನ ಅರ್ಜೆಂಟ್ ಆಗಿ ನೋಡಬೇಕಂತೆ ಅವನಲ್ಲಿ ಕಾಯ್ತಾ ಇರ್ತಾನೆ ಅಂತನೋ ನಿಂಗೆ ಗೊತ್ತಂತೆ ನೀ ಬೇಗ ಹೋಗಬೇಕಂತೆ ಯಾಕೆ ಅವನಿಗೆ ಏನೋ ಸಮಸ್ಯೆ ಕಾಡ್ತಿದೆಯಂತೆ ಅದಕ್ಕೆ ಅವನಿಗೆ ಸೊಲ್ಯೂಷನ್ ಸಿಗ್ತಿಲ್ಲ ಅವನ ಬುದ್ಧಿಗೆ ಏನು ಹೊಳಿತಲ್ವಂತೆ ಅದಕ್ಕೆ ನೀನೇ ಹೋಗಿ ಸಾಲ್ವ್ ಮಾಡಬೇಕಂತೆ ಅವನ ಸಮಸ್ಯೆ ಇದ್ರೆ ಅದನ್ನ ಅವನಿಗೆ ಸಾಲ್ವ್ ಮಾಡ್ಕೊಳ್ಳಕ್ಕೆ ಹೇಳು ನಾನು ಯಾಕೆ ಬೇಕಂತೆ ಹಾ ಇದೇ ಡೈಲಾಗ್ ನಾನು ಹೊರದೆ ಅದೇನ್ ಪ್ರಾಬ್ಲಮ್ ಇದೆಯೋ ನನಗೆ ಹೇಳು ನಾನೇ ಸೊಲ್ಯೂಷನ್ ಕೊಡ್ತೀನಿ ಅಂದೆ ಅದಕ್ಕೆ ಅವನೇನಂದ ಗೊತ್ತಾ ಹೋಗ್ ನಾನು ಹೇಳ್ದಷ್ಟು ಮಾಡು ಸುಮ್ಮನೆ ಪ್ರಶ್ನೆ ಕೇಳಬೇಡ ಅಂದ ಇಲ್ಲ ಕಣೆ ನಾನು ಹೋಗಲ್ಲ ಅವನೇ ನನ್ನ ಲವರ ಅಥವಾ ನನ್ನ ಮದುವೆ ಮಾಡ್ಕೊಳ್ಳೋಣ ಅವನ ಕರೆದ ತಕ್ಷಣ ಹೋಗಕ್ಕೆ ಅವನ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಅವನಿಗೆ ಸಾಲ್ವ್ ಮಾಡ್ಕೊಳ್ಳಕ್ಕೆ ಹೇಳು ನಾನು ಸುಮ್ಮ ಸುಮ್ಮನೆ ಹೊರಕೋದ್ರೆ ಅಪ್ಪ ಬೈತಾರೆ ಅಮ್ಮ ತಾಯಿ ಇದೆಲ್ಲ ನನಗೆ ಗೊತ್ತಿಲ್ಲ ಹೇಳದ ಹೇಳಿದಿನಿ ಹೋಗೋದು ಬಿಡೋದು ನಿನ್ನ ಇಷ್ಟ ನನ್ನ ಕೆಲಸ ಇದೆ ನಾನು ಬರ್ತೀನಿ ಬೈ वासंत कल ब्लैकमेल ना ब्लैकमेल नानी मीट मे विषय हत्र हेको साध्य अरुंधति नमस्या ऊर हंसकोलोले बेस्ट फ्रेंड अंद्रे नीने बेस्ट फ्रेंड्स अंत बेस्ट फ्रेंड बंद सहाय बेडक बंद या हिंदेट आती सर ऐन प्रॉब्लम उंगर तेदिया प्रॉब्लम ನಾನ ಉಂಗ್ರ ಹಾಕೊಂಡಿದ್ದೀನಾ ಇಲ್ವೋ ಅಂತ ನೋಡಕ್ಕೋಸ್ಕರ ಮೀಟ್ ಮಾಡಕ್ಕೆ ಕರ್ದಿಯಾ ಇಲ್ಲ ಅದು ಹೆಣ್ಮಕ್ಕಳು ಉಂಗ್ರನ ಬಲ್ಗೈಗೆ ಹಾಕೊಳ್ಳಲ್ಲ ಎಡಗೈಗೆ ಹಾಕೋತಾರೆ ನೋಡು ನೀನ್ ಕೊಟ್ಟ ಉಂಗ್ರ ನೀನ್ ತೋರಿಸಿದ್ದು ನಿನಗೆ ಮರ್ತೋಯ್ತಾ ಸಾರಿ ಬಂದ ವಿಷಯ ಹೇಳೋ ಆತರದಲ್ಲಿ ಅಬ್ಸರ್ವ್ ಮಾಡಲಿಲ್ಲ ನಾನು ಕೊಟ್ಟ ಗಿಫ್ಟ್ ನಿಂಗೆ ಇಷ್ಟ ಆಗಲಿಲ್ವೇನೋ ಅಥವಾ ಹಾಕೊಳ್ಳಕ್ಕೆ ಇಷ್ಟ ಇಲ್ವೇನೋ ಅನ್ಕೊಂಡೆ ನೀನ್ ಕೊಟ್ಟಿರೋ ಈ ಗಿಫ್ಟ್ನ ನನ್ನ ಕೊನೆ ಉಸಿರಿರೋವರೆಗೂ ನಾನು ತಗ್ಗಲ್ಲ ಸರಿ ನಿಮ್ಮ ಸಮಸ್ಯೆ ಬಗೆಹರಿತಲ್ವಾ ಹೊರಡಣ ಅದು ಅರುಂಧತಿ ಸಮಸ್ಯೆ ಅದಲ್ಲ ನನ್ನ ಫೋನ್ ನಲ್ಲಿ ಹೇಳಿದ್ನಲ್ಲ ಅದು ನನ್ನ ಪ್ರೀತಿಗೆ ಸಂಬಂಧಪಟ್ಟಿದ್ದು
ನನ್ನ ಮನಸಲ್ಲಿ ಏನೋ ಒಂದ ತರ ತಳಮಳ ಏನೋ ಒಂದ ತರ ದ್ವಂದ್ವ ಯಾರತ್ರನೂ ಹೇಳ್ಕೊಳ್ಳಕ ಆಗದೇ ಇರುವಂತ ಒಂದು ಪರಿಸ್ಥಿತಿ ಅದನ್ನ ಅರ್ಥ ಮಾಡ್ಕೊಂಡು ಸಹಾಯ ಮಾಡೋಳು ನೀನು ಒಬ್ಳೇ ಅನ್ಸ್ತು ಅದಕ್ಕೆ ಏನದು ನಿನ್ನ ಪ್ರೀತಿಗೆ ಸಂಬಂಧಪಟ್ಟಿದ್ದು ಬೇಗ ಹೇಳು ನನ್ನ ಮನಸಿಗೆ ಹತ್ರ ಆದವರೊಬ್ಬರಿಗೆ ಒಂದು ಸಹಾಯ ಮಾಡಬೇಕಿತ್ತು ಅದು ನೀನ್ ಮನಸ್ ಮಾಡಿದ್ರೆ ಮಾತ್ರ ನಿನ್ನ ಮನಸಿಗೆ ಹತ್ರ ಆದವರ ಏನ್ ಹೇಳ್ತಿದ್ಯಾ ಬಿಡಿಸ್ ಹೇಳು ನಾನು ಅಮೆರಿಕಾದಲ್ಲಿ ಓದಬೇಕರೆ ನಾನು ನನ್ನ ಕ್ಲಾಸ್ಮೇಟ್ ಇಬ್ರು ಒಟ್ಟಿಗೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ವಿ ನನ್ನ ಕಷ್ಟ ಸುಖ ಎಲ್ಲ ಅವಳ ಹತ್ರ ಹಂಚಿಕೊತಿದ್ದೆ ಅವಳು ಅಷ್ಟೇ ಅವಳ ಹೆಸರೇನು ಐಶ್ವರ್ಯ ಅವಳಿಗೆ ಏನಾಗಬೇಕಾಗಿದೆ ಅವಳಿಗೆ ಅವರ ತಾಯಿ ಇರಲಿಲ್ಲ ತಾಯಿ ನೋಡಿದ ನೆನಪು ಇರಲಿಲ್ಲ ಅವಳು ಅವರ ತಂದೆ ಇಬ್ರೇ ಜೀವನ ಯಾವ ಸಮಯದಲ್ಲಿ ಯಾವ ಸೀಕ್ರೆಟ್ಸ್ ನ ಯಾವ ಸಸ್ಪೆನ್ಸ್ ನ ಬಿಚ್ಚಿಡತ್ತೋ ಗೊತ್ತಾಗಲ್ಲ ಈಗ ಅವಳಿಗೆ ಅವಳ ತಾಯಿ ಬದುಕಿದಾಳೆ ಅಂತ ಗೊತ್ತಾಗಿದೆ ಅದು ಬೆಂಗಳೂರಿನಲ್ಲೇ ಇದ್ದಾರಂತೆ ಸರಿ ನನಗೆ ಯಾಕ ಕಥೆ ಎಲ್ಲ ಹೇಳ್ತಿದ್ಯಾ ನನಗೂ ಅವಳಿಗೂ ಅವಳ ತಾಯಿಗೂ ಏನು ಸಂಬಂಧ ಸಂಬಂಧ ಇಲ್ಲ ಸಂಬಂಧನ ಕಲ್ಪಿಸ್ಕೋಬೇಕು ವಿಜಯ್ ಪ್ಲೀಸ್ ಅರುಂಧತಿ ನಾನು ಹೇಳೋದನ್ನ ಮೊದಲು ಪೂರ್ತಿಯಾಗಿ ಕೇಳು ಐಶ್ವರ್ಯ ಚಿಕ್ಕವಳು ಇದ್ದಾಗಲೇ ಅವಳ ತಂದೆ ತಾಯಿಗೆ ಡಿವೋರ್ಸ್ ಆಯ್ತು ಅವಳ ತಂದೆ ಅವಳನ್ನ ಅಮೆರಿಕಾ ಕರ್ಕೊಂಡು ಹೋಗ್ಬಿಟ್ರು ಅವಳ ಪಾಲಿಗೆ ಅವಳ ತಾಯಿ ಇಲ್ಲ ಅನ್ಕೊಂಡೆ ಅವಳನ್ನ ಅವಳ ತಂದೆ ಬೆಳೆಸಿದ್ರು ಇಷ್ಟು ವರ್ಷ ತನ್ನ ತಾಯಿ ಸತ್ತಿದ್ದಾಳೆ ಅಂತಾನೆ ತಿಳ್ಕೊಂಡಿದ್ಲು ಪಾಪ ಆದರೆ ಈಗ ಅವ್ರ ತಾಯಿ ಹೇಗೋ ಐಶ್ವರ್ಯನ ಅಡ್ರೆಸ್ ಹುಡುಕಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿದಾರಂತೆ ಪಾಪ ಅವ್ರಿಗೆ ತನ್ನ ಮಗಳನ್ನ ನೋಡಬೇಕಂತ ಆಸೆ ಆಗ್ತಿದೆಯಂತೆ ಐಶ್ವರ್ಯ ನನಗೆ ಫೋನ್ ಮಾಡಿ ತಿಳಿಸಿದ್ಲು ಅವಳ ಕೆಲಸದ ಒತ್ತಡದಿಂದ ಅವಳು ಇಲ್ಲಿಗೆ ಬರಕ್ಕೆ ಆಗ್ತಿಲ್ಲ ಸ್ಟಾಪ್ ಇಟ್ ವಿಜಯ್ ಈ ಸ್ಟೋರಿ ಎಲ್ಲ ಓಕೆ ನಾನೇನ್ ಮಾಡಬೇಕು ಅರುಂಧತಿ ಐಶ್ವರ್ಯ ನನಗೆಲ್ಲ ಗೊತ್ತಾಗಿದೆ ಐಶ್ವರ್ಯ ನಿನ್ನ ಗರ್ಲ್ ಫ್ರೆಂಡ್ ಅವಳಿಗೆ 22 ವರ್ಷ ಆದ್ಮೇಲೆ ಅವಳ ತಾಯಿ ಬದುಕಿದ್ದಾರೆ ಅಂತ ಗೊತ್ತಾಗಿದೆ ಅವಳ ತಾಯಿಗೆ ಅವಳನ್ನ ನೋಡಬೇಕು ಅನ್ನೋ ಆಸೆ ಆದರೆ ಅವಳಿಗೆ ಅಮೆರಿಕದಿಂದ ಬರಕ್ಕಾಗ್ತಿಲ್ಲ ಎಸ್ ಯು ಗಾಟ್ ಇಟ್ ಪರಿಸ್ಥಿತಿ ಅದು ಅಯ್ಯೋ ನಾನು ಅದನ್ನೇ ಹೇಳ್ತಿದ್ದೀನಿ ನನಗೆ ಪರಿಸ್ಥಿತಿ ಏನು ಅಂತ ಅರ್ಥ ಆಗಿದೆ ಆದರೆ ಇದರ ನನ್ನ ಪಾತ್ರ ಏನು ಏನಿದು ಇದು ನಾನು ನಿಂಗೆ ಬರ್ದಿರೋ ಲವ್ ಲೆಟರ್ ಅಲ್ಲ ಐಶ್ವರ್ಯನ ಕಳಿಸಿರೋ ಮೇಲ್ ಇದನ್ನು ಓದಿದ್ರೆ ನಿನಗೆಲ್ಲ ಅರ್ಥ ಆಗುತ್ತೆ ಮಮ್ಮಿ 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 ಏನು ಹರೀಶ ಯಾಕ ಹಾಕ್ ಕೂಗಾಡ್ತಾ ಇದೀಯಾ ಅವಮಾನ ಮಮ್ಮಿ ಅವಮಾನ ಅವಮಾನನ ಯಾರು ಅವಮಾನ ಮಾಡಿದ್ರು ಅರುಂಧತಿ ಅವಳು ತುಂಬಾನೇ ದುರಂಕಾರ ಇದೆ ನಾನು ಅವಳಿಗೆ ಮದುವೆ ಆಗೋ ಗಂಡು ನನಗೆ ಮುಖ ಕೊಟ್ಟು ಮಾತಾಡಕ್ಕಾಗಲ್ಲ ವಿಜಯ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳೆ ಏಯ್ ಅದೇನು ಅಂತ ಸರಿಯಾಗಿ ಬಿಡ್ಸ ಹೇಳ ನಾನು ಅವಳನ್ನ ಮದುವೆ ಮಾಡ್ಕೊಳ್ಳಲ್ಲ ಮಮ್ಮಿ ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ನೋಡು ಅದೇನು ಅಂತ ಸರಿಯಾಗಿ ಹೇಳ್ತೇನೆ ಏನೇನೋ ಮಾತಾಡ್ತಾ ಇದೀಯಾ ಸರಿ ಕೇಳು ಮಮ್ಮಿ ನಾನು ಹೋಗಿ ಮೊದಲು ಒಳ್ಳೆ ರೀತಿಯಲ್ಲೇ ಮಾತಾಡಿದೆ 2 ನಿಮಿಷ ಕೂತ್ಕೋ ಅಂತಂದೆ ನನಗೆ ತಲೆ ನೋವುತ್ತಿದೆ ಅಂತಂದ್ಲು ಸರಿ ಬಾ ಆಚೆ ಎಲ್ಲಾದರೂ ಹೋಗೋಣ ಅಂತಂದೆ ಬರಕ್ಕಾಗಲ್ಲ ಅಂತಂದ್ಲು ಸರಿ ಬಾ ಸಿಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತಂದೆ ನಿನ್ನ ಜೊತೆ ನಾನು ಮದುವೆಗೆ ಮುಂಚೆ ಎಲ್ಲೂ ಬರಕ್ಕಾಗಲ್ಲ ಅಂತಂದ್ಲು ಅವಳಿಗೆ ನಿನ್ನ ಬುದ್ಧಿ ಗೊತ್ತಾಗಿರಬೇಕು ಅದಕ್ಕೆ ಹಾಗೆ ಹೇಳಿರ್ತಾನೆ ರೀ ಏನ್ರೇ ಆಗಿದೆ ಅವನ ಬುದ್ಧಿಗೆ ನಿಜ ಹೇಳ ಪ್ರತಿಯೊಬ್ಬ ಮನುಷ್ಯರಿಗೂ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಇರಬೇಕು ಡ್ಯಾಡ್ ಅದು ನಿನಗೆ ಶುದ್ಧಿ ಇಲ್ಲದೆ ಇರೋದ್ರಿಂದನೆ ಪವಿತ್ರ ಅನುಭವಿಸ್ತಾ ಇರೋದು ಅಲ್ವೋ ಆ ಪವಿತ್ರಕ್ಕೆ ಎಷ್ಟು ಅನ್ಯಾಯ ಮಾಡ್ತೀನಿ ನೀನು ಈಗ ನೀವಿಬ್ರು ಸೇರಿ ಅವಳನ್ನ ಕಿಡ್ನಾಪ್ ಮಾಡಿಸಿದ್ದೀರಾ ಇದೇನಾದರೂ ಪೊಲೀಸರಿಗೆ ಗೊತ್ತಾದ್ರೆ ನೀವಿಬ್ರು ಕಂಬಿ ಎಣಿಸ್ಬೇಕಾಗತ್ತೆ ಹ್ಮ್ ಅಂತೂ ನಮ್ಮನ್ನ ಜೈಲಿಗೆ ಕಳ್ಸೋಕೆ ನೀವು ಕಾಯ್ತಾ ಇದ್ದೀರಾ ಅನ್ನಿ ಹೌದು ಸಮಯ ಬಂದ್ರೆ ನಾನೇ ನಿಮ್ಮಿಬ್ರನ್ನು
ಪೊಲೀಸರಿಗೆ ಹಿಡಿಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ತಪ್ಪು ಮಾಡಿದರೂ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನಾನು ನನ್ನ ಮಗ ಏನಾದರೂ ಜೈಲಿಗೆ ಹೋಗೋದೇ ಆದರೆ ನಾವು ಮಾತ್ರ ಹೋಗಲ್ಲ, ನಿಮ್ಮನ್ನು ಜೊತೆಗೆ ಕರ್ಕೊಂಡೇ ಹೋಗೋದು. ಪವಿತ್ರನ ಕಿಡ್ನಾಪ್ ಮಾಡಿದ್ದು ಕೂಡ ನೀವೇ ಅಂತ ಹೇಳ್ತೀವಿ. ನನ್ನ ಮಗನ ಮದುವೆ ಏನಾದರೂ ನಿಲ್ಸೋಕೆ ನೋಡಿದ್ರೆ ನಡೆಯೋದೇ ಬೇರೆ. ಹೌದು, ನೀನು ಆ ರೀತಿ ಮಾಡೋಳೆ. ನಿನಗೆ ಸತ್ಯಧರ್ಮ ಗೊತ್ತಿಲ್ಲ, ಪತಿಧರ್ಮ ಬೇಕಾಗೇ ಇಲ್ಲ. ನಾನು ಈ ಮದುವೆನ ನಿಲ್ಲಿಸ್ತೇ ಇರ್ಬೋದು, ಆದರೆ ಅರುಂಧತಿ ಅದೃಷ್ಟ ಚೆನ್ನಾಗಿದ್ರೆ ಆ ದೇವರೇ ಈ ಮದುವೆನ ನಿಲ್ಲಿಸ್ತಾನೆ. ನೀವಿಬ್ರು ಸತ್ಯನ ಎಷ್ಟು ದಿನ ಬೇಕಾದ್ರೂ ಮುಚ್ಚಿಡ್ಬೋದು, ಆದರೆ ಒಂದಲ್ಲ ಒಂದಿನ ಆ ಸತ್ಯ ಹೊರಗೆ ಬಂದೇ ಬರುತ್ತೆ. ಶಿವನಂಜನ್ ಕೇಸಿನ ಥರ ಶಿವನಂಜಯನ ಕೇಸಿನ ಸತ್ಯನ ಬಿಚ್ಚಿಟ್ಟಿದ್ದು ಆ ಅರುಂಧತಿನೇ. ನೆನಪಿರಲಿ, ತನ್ನ ಹೆತ್ತ ತಾಯಿನ ನೋಡೋದಕ್ಕೆ ಅವಳಿಗೆ ಬರೋಕ್ಕಾಗಲ್ವಂತೆ. ಇನ್ಯಾವುದೋ ಹುಡುಗಿನ ಕರ್ಕೊಂಡು ಹೋಗಿ ಇವಳೇ ನಿಮ್ಮ ಮಗಳು ಅಂತ ಸುಳ್ಳು ಹೇಳಿಸ್ಬೇಕಂತೆ. ಇದೇ ತಾನೇ ಇದರಲ್ಲಿರೋದು. ಇದು ಮೋಸ. ಹೇಗೆ ಮೋಸ ಆಗುತ್ತೆ ಅರುಂಧತಿ? ಯಾವತ್ತೂ ತನ್ನ ಮಗಳನ್ನ ನೋಡದೇ ಇರೋ ಒಬ್ಬ ತಾಯಿಗೆ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಇವಳೇ ನಿನ್ನ ಮಗಳು ಅಂತ ಹೇಳಿ ಸಂತೋಷ ಪಡಿಸಿದ್ರೆ ಅದು ಮೋಸನ? ಹೌದು ಅರುಂಧತಿ, ನಾನೀಗ ಹಾಗೆ ಮಾಡಲೇಬೇಕು. ಐಶ್ವರ್ಯಾಗೆ ಹೆಲ್ಪ್ ಮಾಡಲೇಬೇಕು. ಅವಳೇ ಬಂದಿದ್ದಿದ್ರೆ ನಾನು ಅವಳೇ ಹೋಗ್ತಿದ್ವಿ. ಅಂದ್ರೆ ಬೇರೆ ಯಾರನ್ನ ಕರ್ಕೊಂಡು ಹೋಗಿ ಇವಳೇ ನಿಮ್ಮ ಮಗಳು ಅಂತ ಹೇಳ್ತೀಯಾ? ವಿಜಯ್, ಆ ತಾಯಿ ತನ್ನ ಮಗಳನ್ನ ನೋಡಿ ಎಷ್ಟೇ ವರ್ಷ ಆಗಿದ್ರು ಹೆತ್ತ ಕರಳಿಗೆ ಇವಳು ನನ್ನ ಮಗಳು ಹೌದೋ ಅಲ್ವೋ ಅಂತ ಗೊತ್ತಾಗುತ್ತೆ. 2 ವರ್ಷದ ಮಗು ಇದ್ದಾಗ ನೋಡಿದ್ದು, ಈಗ ಗುರುತಿಡಿಯಕ್ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಗೊತ್ತಾದ್ರೂ ಆಮೇಲೆ ನೋಡ್ಕೊಳ್ಳೋಣ. ಈಗ ತಾಯಿ ತನ್ನ ಮಗಳನ್ನ ನೋಡ್ಲೇಬೇಕು ಅನ್ನೋ ಆಸೆ ಹೊತ್ಕೊಂಡಿದ್ದಾಳೆ. ಅವ್ರ ಆಸೆ ಈಡೇರಿಸೋದು ಮುಖ್ಯ. ಅದರಲ್ಲೂ ಅವರು ಏನು ಬರೆದಿದ್ದಾರೆ ಅಂತ ನೀನೇ ಓದಿದ್ಯಲ್ಲ. ಒಂದೇ ಒಂದ್ಸಲ ಬಂದು ನಾನು ನೋಡ್ಕೊಂಡು ಹೋಗು, ಮತ್ತೆ ಬಾ ಅಂತ ನೀನು ಯಾವತ್ತೂ ಕರೆಯಲ್ಲ ಅಂತ ಆ ತಾಯಿ ಬೇಡ್ಕೊಂಡಿದ್ದಾರೆ. ಆ ತಾಯಿ ತನ್ನ ಮಗಳನ್ನ ಇಷ್ಟು ವರ್ಷ ಆದ್ಮೇಲೆ ನೋಡಿ ಎಷ್ಟು ಸಂತೋಷ ಪಡ್ಬೋದು ಹೇಳು. ಆ ಸಂತೋಷನ ಎಷ್ಟು ದುಡ್ಡು ಕೊಟ್ಟರೆ ತಂದ್ಕೊಡೋಕ್ಕಾಗತ್ತೆ? ಅಲ್ಲಿಗೆ ಹೋಗೋ ಹುಡುಗಿ ತನ್ನ ತಾಯಿ ಅನ್ಕೊಂಡು ನೈಜವಾಗಿ ಆಕ್ಟ್ ಮಾಡಿದ್ರೆ ಸಾಕು, ಅನುಮಾನ ಬರಲ್ಲ. ಏನು ಹೇಳ್ತೀಯ ಅರುಂಧತಿ? ಸರಿ, ನಿನಗೆ ಹಾಗೆ ಮಾಡೋದು ಸರಿ ಅನ್ಸಿದ್ರೆ ಹಾಗೆ ಮಾಡು. ಥ್ಯಾಂಕ್ಸ್ ಅರುಂಧತಿ, ಐಶ್ವರ್ಯ ಆಗಿ ಆಕ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ. ಏನ್ ಹೇಳ್ತಿದ್ಯಾ, ನಾನು ಐಶ್ವರ್ಯ ಆಗಿ ಆಕ್ಟ್ ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ಅರುಂಧತಿ ಪ್ಲೀಸ್, ನನಗೆ ಗೊತ್ತು ನಿನಗೆ ಮದುವೆ ಆಗ್ತಿದೆ, ಅದು ಹತ್ರದಲ್ಲೇ ಇದೆ ಅಂತನೂ ಗೊತ್ತು. ಆದರೆ ಅರುಂಧತಿ, ಇದು ಒಂದೆರಡು ದಿನದಲ್ಲಿ ಆಗೋ ಕೆಲಸ. ನೀನು ನನ್ನ ಜೊತೆ ಇದ್ರೆ ನನಗೆ ಕಾನ್ಫಿಡೆನ್ಸ್ ಇರುತ್ತೆ. ಅದು ಅಲ್ಲದೆ ಇದು ಸೀಕ್ರೆಟ್ ಆಗಿ ಮಾಡೋ ಕೆಲಸ, ನಂಬಿಕೆಯಿಂದ ಮಾಡೋ ಕೆಲಸ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರು ನಂಬಿಕೆ ಇರೋ ಹೆಣ್ಣು ಗೊತ್ತಿಲ್ಲ. ನಾವಿಬ್ಬರೂ ಸೇರಿಕೊಂಡು ಒಬ್ಬ ತಾಯಿಗೆ ಸಮಾಧಾನ ಆನಂದ ಕೊಟ್ಟಂಗೆ ಆಗತ್ತೆ. ಪ್ಲೀಸ್ ಅರುಂಧತಿ, ಇದು ಒಂದು ಸಲ ನನಗೋಸ್ಕರ ಹೆಲ್ಪ್ ಮಾಡು, ಆಮೇಲೆ ನಿನ್ನನ್ನು ಏನು ಕೇಳಲ್ಲ ನಾನು. ಪ್ಲೀಸ್ ಅರುಂಧತಿ. ವಿಜಯ್, ಎಲ್ಲ ನೀನು ಅನ್ಕೊಂಡಷ್ಟು ಸುಲಭ ಅಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಾನು 1 ಗಂಟೆ ಮನೇಲಿಲ್ಲ ಅಂದ್ರೆ ಈ ಕಡೆಯಿಂದ ಅಪ್ಪ, ಆ ಕಡೆಯಿಂದ ಅತ್ತೆ, ಹರೀಶ್, ಎಲ್ಲ ಬಂಬಡ ಹೊಡ್ಕೋತಾರೆ. ಅಂದ್ಮೇಲೆ ನಿನ್ ಜೊತೆ ಬೆಂಗಳೂರಿಗೆ, ನೋವೇ, ಸಾಧ್ಯನೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆ ರೀತಿ ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಅರುಂಧತಿ, ನನಗ್ ತಾನೇ ಇಷ್ಟ ಇದೆ ಅನ್ಕೊಂಡಿದ್ಯಾ?
ಆದ್ರೆ ಏನ್ ಮಾಡೋದು ಐಶ್ವರ್ಯ ಈಗ ಯುಎಸ್ ನಿಂದ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅರುಂಧತಿ ನಿನಗೊಂದು ವಿಷಯ ಹೇಳ್ತೀನಿ ಕೇಳು ಒಬ್ಬ ತಾಯಿ ಮಕ್ಕಳಿಂದ ದೂರ ಇರೋದು ಮಕ್ಕಳು ತಾಯಿ ಪ್ರೀತಿ ಇಲ್ಲದೆ ಎಲ್ಲೋ ಇರೋದು ಎಷ್ಟು ಕಷ್ಟ ಅಂತ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಬಹುಶಃ ನಿನಗೆ ಅನುಭವ ಇಲ್ಲ ಯಾಕಂದ್ರೆ ನೀನು ತಂದೆ ತಾಯಿ ಜೊತೆ ಇದ್ದೆ ನಾನಿಲ್ಲದೆ ನನ್ನ ತಾಯಿ ಹೇಗೆ ಪರಿತಪಿಸ್ತಿದ್ಲು ನಾನು ನನ್ನ ತಾಯಿ ಪ್ರೀತಿ ಇಲ್ಲದೆ ಹೇಗೆ ಒದ್ದಾಡ್ತಿದ್ದೆ ಅಂತ ನನಗೆ ಮಾತ್ರ ಗೊತ್ತು ಪ್ಲೀಸ್ ಅರುಂಧತಿ ಇಲ್ಲ ಅನ್ಬೇಡ ಸಾರಿ ವಿಜಯ್ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ಈ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ